ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಸೊ ಬಿಜೆಪಿಯಿಂದ ಹಾಲಿ ಶಾಸಕರು ಬಸವರಾಜ್ ಮತ್ತಿ ಮಾಡಿದ್ದಾರೆ. ಸೊ ಅವರೇ ಟಿಕೆಟ್ ಆಕಾಂಕ್ಷಿ, ಹಾಗೂ ಅವ್ರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈ ನಡುವೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಇರಬಹುದಾದ ಲೆಕ್ಕಾಚಾರ ಇತ್ತು. ನೋಡೋಣ ಯಾರು ಕೊಡ್ತಾರೆ ಬಿಜೆಪಿಯಿಂದ ಬಸವರಾಜ್ ಮತ್ತಿ ಮೋಡಿ. ಸಿಟ್ಟಿಂಗ್ ಎಂ ಎಲ್ ಎ ಚೇಂಜ್ ಮಾಡೋ ಸಾಧ್ಯತೆ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ರವಿ ಬ್ರದರ್ ಅಂತ ಬಿಜೆಪಿಯಿಂದ ಉಚ್ಚಾಟನೆ ಅವ್ರು ಏನ್ ಮಾಡಬಹುದು ಆರೋಪ ಮಾಡ್ತಾವ್ರೆ. ಮೀಸಲು ಕ್ಷೇತ್ರ ರಿಸರ್ವ್ ಕ್ಷೇತ್ರ ಅಂಡ್ ಕಾಂಗ್ರೆಸ್ ಇಂದ ವಿಜಯ್ ಕುಮಾರ್ ಮತ್ತೆ ರೇವಣ್ಣ ಬೆಳಮಗಿ. ಇಲ್ಲೇನು ಕಾಂಗ್ರೆಸ್ ಅವರು ರೇವಣ್ಣ ಬೆಳಮಗಿ ಕೊಟ್ರೆ ಮಾತ್ರ ಫೈಟ್ ಆಗುತ್ತೆ, ವಿಜಯ್ ಕುಮಾರ್ ಕೊಟ್ರೆ ಆಗಲ್ಲ ಚರ್ಚೆ ಇದೆ. ಬಟ್ ಟಿಕೆಟ್ ವಿಚಾರ ನೋಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ, ರೇವಣ್ಣ ಕೊಡಬಹುದಾದಂತ ಕ್ಷೇತ್ರ ಅಂತ ಅವಕಾಶ ಆಗುತ್ತೆ ಅಂತಿದೆ. ಇಲ್ಲ ಅಂತಂದ್ರೆ ಬಿಜೆಪಿ ಸರಾಗವಾಗಿ ಎತ್ಕತಾರೆ ಅಂತಿದೆ. ಬಟ್ ಸದ್ಯಕ್ಕೆ ಬಿಜೆಪಿ ಬಸವರಾಜ್ ಮತ್ತಿಮೋಡ್ ಗ್ರಾಮೀಣದಲ್ಲಿ ಬಸವರಾಜ್ ಮತ್ತಿಮೋಡ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರೇವಣ್ಣ ನಾಯಕ್ ಬೆಳಮಗಿ ಟಿಕೆಟ್ ಅನೌನ್ಸ್ ಆದ್ರೆ ಟಫ್ ಆಗುತ್ತೆ ಕಾಂಗ್ರೆಸ್ ಗೆ, ಪಾಸಿಟಿವ್ ಆಗಬಹುದು ಈ ಕ್ಷೇತ್ರ. ಟಫ್ ಬರುತ್ತೆ, ಟಫ್ ಆಗುತ್ತೆ. ಇನ್ನು ಮುಂದಿನ ಕ್ಷೇತ್ರ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.